ಮುದ್ದೆ ಜೊತೆ ಟ್ರೈ ಮಾಡೋಣ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಆಪರೇಷನ್ ಯೋ ವಾಚಿಂಗ್ ಎಸ್ಪಿಸೈಡ್. ಇವತ್ತು ನಾನು ಎಲ್ಲಿ ಬಂದಿದ್ದೆ ಅಂದರೆ ಬ್ಯಾಂಗ್ಳೂರಿಂದ ಮೈಸೂರು ಹೈವೇಲಿ ಶ್ರೀರಂಗಪಟ್ಟಣ ಹಿಂದೆ ಸಿಗೋ ಜೈ ಭುವನೇಶ್ವರಿ ಮಿಲ್ಟ್ರಿ ಹೋಟೆಲ್ಗೆ. ಯಾರಿಗಾದರೂ ಪಕ್ಕಾ ನಾಟಿ ಸೈಡಲ್ಲಿ ನಾನ್ ವೆಜ್ ತಿನ್ಬೇಕಂತ ಅನಿಸ್ತಾ, ನಿಮಗೆ ಈ ಜಾಗನ ಗ್ಯಾರಂಟಿ ಸಜೆಸ್ಟ್ ಮಾಡ್ತೀನಿ. ಈ ಜಾಗಕ್ಕೆ ನಾನು ಬಂದಿಲ್ಲ, ಇದೇ ಫಸ್ಟ್ ಟೈಮು. ಒಳಗೋಗಿ ಒಳಗೆ ಆಲ್ರೆಡಿ ಬಂದಿದ್ದೀನಿ, ಫುಡ್ ತೊಗೊಂಡು ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಹೊಸ ನೋಡ್ತೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಲೆಟ್ಸ್ ಸ್ಟಾರ್ಟ್, ಬನ್ನಿ. ಈಗ ನಾನು ಆರ್ಡರ್ ಮಾಡಿರೋ ಐಟಮ್ಸ್ ಬಂದಿದೆ. ಏನೇನು ತೊಗೊಂಡಿದ್ದೀನಿ ಅಂದರೆ ಮಟನ್ ಚಾಪ್ಸು, ತಲೆ ಮಾಂಸ, ಮಟನ್ ಕೀಮಾ, ರಾಗಿ ಬಾಲ್ಸು ಮತ್ತು ಚಿಕನ್ ಬಿರಿಯಾನಿ ಗೈಸ್. ಇದರಲ್ಲಿ ನಾನು ಫಸ್ಟ್ ಟೈಮು ಈಗ ಟ್ರೈ ಮಾಡ್ತಿರೋ ಡಿಶ್ ಯಾವುದಂದ್ರೆ ತಲೆ ಮಾಂಸ. ಇದ್ರೂ ನಾನು ತಿಂದೇ ಇಲ್ಲ, ಅದೇ ಫಸ್ಟ್ ಟೈಮ್ ತಿಂತ ಇರೋದು. ಮತ್ತು ಮಟನ್ ಚಾಪ್ಸ್ ಕೂಡ ಇದು ದೊಡ್ಡ ನಾನು ನೋಡೇ ಇಲ್ಲ ಗೈಸ್. ಈಗ ನಾನು ಟ್ರೈ ಮಾಡಿ ಟೇಸ್ಟ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್ ವಿತ್ ಮಟನ್ ಚಾಪ್ಸ್ ಗೈಸ್. ಇಲ್ಲಿ ಹತ್ರ ಬಂದು ನೋಡಿ ಹೇಗಿದೆ ಅಂತ. ಓ, ಹೇಗೆ ಜ್ಯೂಸಿಯಾಗಿದೆ ನೋಡಿ. ಈಗ ದೊಡ್ಡ ಪೀಸಾಗಿ ಮಟನ್ ತೊಗೊಂಡು ಅದರದೇ ಸಾಂಬಾರಿದೆ ಡಿಪ್ ಮಾಡಿ. ಲೆಟ್ಸ್ ಹ್ಯಾವ್ ದಿಸ್ ಗೈಸ್. ಅರೋಮಾನ ಸೂಪರ್ ಆಗಿದೆ. ಒಳ್ಳೆ ಟೇಸ್ಟು, ಚೂಯಿ ಆಗಿದೆ ಮಟನು, ಒಳ್ಳೆ ಜ್ಯೂಸಿ ಆಗಿದೆ ಟೇಸ್ಟು, ಅಂತೂ ಅಲ್ಟಿಮೇಟ್ ಆಗಿದೆ. ಫುಲ್ ಅಂಡ್ ಫುಲ್ ನಾಟಿ ಸ್ಟೈಲ್ ಗೈಸ್ ಇದಂತೂ. ಓ ಓ ಹೋ ಹೋ, ಹೇಗೆ ಬರ್ತಾ ಇದೆ ನೋಡಿ ಮಟನ್ ಅಂತೂ. ಓ, ಹೇಗೆ ದೊಡ್ಡ ಪೀಸ್ ಆಗೊಂದು. ಹಾಂ, ಮಟನ್ ಟೇಸ್ಟ್ನ ಫುಲ್ಲಾಗಿ ಎಂಜಾಯ್ ಮಾಡಬೇಕಂದ್ರೆ ಇಲ್ಲಿ ಬಂದರೆ ಗ್ಯಾರಂಟಿ ಮಟನ್ ಚಾಪ್ಸ್ ತೊಗೊಳ್ಳಿ. ಸೂಪರಾಗಿದೆ. ಇಷ್ಟು ದೊಡ್ಡ ಮಟನ್ ಚಾಪ್ಸ್ನ ನಾನು ಇದುವರೆಗೂ ನೋಡೂ ಇಲ್ಲ, ತಿಂದೂ ಇಲ್ಲ. ಸಕ್ಕತ್ತಾಗಿದೆ. ಸಾಂಬಾರ್ ಟೇಸ್ಟ್ ಅಂತೂ ಕ್ಲಾಸ್ ಇದೆ ಗೈಸ್. ವಾ, ಸ್ಪೈಸಿ, ಟ್ಯಾಂಗಿ, ಕ್ರೇಜಿ, ಸಕ್ಕತ್ತಾಗಿದೆ. ಈಗ ಮುದ್ದೆ ಜೊತೆ ಟ್ರೈ ಮಾಡೋಣ. ಮಟನ್ ಚಾಪ್ಸ್ ಸಾಂಬಾರ್ ಜೊತೆ ಡಿಪ್ ಮಾಡಿ. ಹಂಗೆ ಸ್ಮೂತಾಗಿ ಟ್ರಾವೆಲ್ ಆಗುತ್ತೆ ಒಳಗೆ. ಒಳ್ಳೆ ಸಾಂಬಾರ್ ಇದೆ, ಒಳ್ಳೆ ಟೇಸ್ಟ್, ಸೂಪರ್ ಇದೆ. ಇದಂತೂ ಪಕ್ಕಾ ನಾಟಿ. ಸೂಪರ್ ಗೈಸ್. ನೆಕ್ಸ್ಟು ತಲೆ ಮಾಂಸ ಟೈಮ್ ಮಾಡೋಣ. ಫಸ್ಟ್ ಅಂಡ್ ಫಸ್ಟ್ ಟೈಮ್ ನಾನು ಇದನ್ನು ತಿಂತಾ ಇರೋದು. ಹೇಗಿದೆ ನೋಡಿ, ಓ ಎಷ್ಟು ಟ್ರೈ ದಿಸ್ ಗೈಸ್. ಸ್ಪೈಸಿನ ಜಾಸ್ತಿ ಇದೆ ಈ ಪೀಸಸಲ್ಲಿ. ಆ ಗ್ರೇವಿದು ಮಸಾಲ ಫುಲ್ ಫುಲ್ಲಾಗಿ ಇಳಿದಿದೆ. ಟೇಸ್ಟ್ ಒಂದು ಸಕ್ಕತ್ತಾಗಿದೆ.
ಒಂದು ಸ್ವಲ್ಪ ರಫ್ ಇದೆ. ಹೀಗೆ ಇರುತ್ತೆ ಅಂತ ಅನ್ಸುತ್ತೆ, ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ತಿಂತಾ ಇರೋದು. ಸ್ವಲ್ಪ ರಫೇ ಇದೆ. ಟೇಸ್ಟ್ ಅಂತೂ ಸಕ್ಕಾಗಿದೆ, ಬಟ್ ಚೂಯಿ ತಲೆ ಮಾಂಸ ಸಿಕ್ಕಾಪಡೆ ಚೂಯಿ. ಈ ಹೋಟ್ಲು ತುಂಬಾನೇ ತುಂಬ ಫೇಮಸ್ ಗೈಸ್. ಬ್ಯಾಂಗ್ಳೂರಿಂದ ಮೈಸೂರು ಹೈವೇಲಿ ಲೆಫ್ಟ್ ಸೈಡ್ಗೆ ನಿಮಗೆ ಸಿಗುತ್ತೆ, ಶ್ರೀರಂಗಪಟ್ಟಣ ಹಿಂದೆ. ಇದರ ಕರೆಕ್ಟ್ ಅಡ್ರೆಸ್ಸು ಮತ್ತು ಗೂಗಲ್ ಲಿಂಕ್ ಲೊಕೇಶನ್ ನಿಮಗೆ ಡಿಸ್ಕ್ರಿಪ್ಷನ್ ಹಾಕ್ತೀನಿ, ಹೋಗಿ ವಿಸಿಟ್ ಮಾಡಿ ನೋಡಿ. ಸಿಕ್ಕಾಪಟ್ಟೆ ಬಿಸಿಲು ಗೈಸ್, ಕ್ಲೈಮೇಟ್ ಅಂತೂ ವರ್ಸ್ಟ್ ಆಗಿದೆ. ಈಗ ಲೆಟ್ಸ್ ಟ್ರೈ ದಿಸ್ ಚಿಕನ್ ಪಲಾವ್. ನಾನೆಲ್ಲಾನು ಸ್ವಲ್ಪ ತೊಗೊಂಡಿದ್ದೀನಿ, ಬಿಕಾಸ್ ಸಿಕ್ಕಾಪಟ್ಟೆ ವೇಸ್ಟ್ ಆಗ್ತಾಯಿತ್ತು. ಮತ್ತು ಇನ್ನೊಂದು ಶೂಟ್ ಆದಮೇಲೆ ಇದು ತಿಂತಾ ಇರೋದು, ಆಲ್ರೆಡಿ ಹೊಟ್ಟೆ ತುಂಬಿದೆ. ಇದು ಪೀಸಸ್ ಇಲ್ಲ, ಬರೀ ರೈಸ್ ಇಸ್ಕೊಂಡಿದ್ದೀನಿ. ಲೆಟ್ಸ್ ಟ್ರೈ ದಿಸ್ ಚಿಕನ್ ಪಲಾವ್. ಆಹಾ, ಪಲಾವ್ ನಾಟಿ ಸ್ಟೈಲು ಚಿಕನ್ ಪಲಾವ್. ಸಟಲ್ ಆಗಿದೆ ಟೇಸ್ಟು, ಮೈಲ್ಡ್ ಆಗಿದೆ, ಓವರ್ ಮಸಾಲ ಇಲ್ಲ, ಚೆನ್ನಾಗಿದೆ. ಈಗ ಈ ಮಟನ್ ಪೀಸ್ ತಗೊಂಡು, ಮಟನ್ ಇಲ್ಲ ಇದು, ಸೊ ಚಿಕನ್ ಬಿರಿಯಾನಿ ಅಲ್ಲ, ಮಟನ್ ಪೀಸ್ ತೊಗೊಂಡು ಇದ್ರ ಪ್ಲೇಸ್ ಮಾಡಿ ರೈಸ್ನ ಕ್ಲೋಸ್ ಮಾಡಿ ನಿಮಗೆ ಜೊತೆಗೆ ಈರುಳ್ಳಿ. ಸೂಪರ್, ಸಕ್ಕತ್ತಾಗಿದೆ. ಇದನ್ನು ಇದಕ್ಕೆ ಹಾಕ್ಬಿಟ್ಟು ಮುದ್ದೆನ ಇಲ್ಲಿ ಟ್ರಾನ್ಸ್ಫರ್ ಮಾಡ್ಬೋಣ. ಪಲಾವ್ ಅನ್ಬೋದು ಇದನ್ನು, ಇಟ್ಸ್ ಕೈಂಡ್ ಆಫ್ ಗೀ ರೈಸ್ ಅಂತಲೂ ಹೇಳ್ಬೋದು ಗೈಸ್. ಚಿಕನ್ ಹಾಕಿರೋ ಗೀ ರೈಸ್, ಸ್ವಲ್ಪ ಗೀ ರೈಸ್ ಥರನೇ ಇದೆ. ಮಗು ಕುಡಿಯೋ ಥರ ಇಲ್ಲ ಮಟನ್, ಸಾರಿ ಬಿರಿಯಾನಿ. ಕರೆಕ್ಟಾಗಿದೆ, ಕರೆಕ್ಟಾಗಿ ಕುಕ್ ಆಗಿದೆ ಬೇರೆ. ಆಣ್ವ ಜೊತೆ ಈರುಳ್ಳಿ ತಿನ್ನೋದೇ ಒಂದು ಮಜಾ. ನಾನ್ ವೆಜ್ನ ಟ್ರೈ ಮಾಡ್ಬೇಕಂತ ಅನಿಸ್ತವ್ರಿಗೆ, ಮೇಯ್ನಾಗಿ ನಾಟಿ ಸ್ಟೈಲ್ ಟ್ರೈ ಮಾಡ್ಬೇಕಂತ ಅನಿಸ್ತವ್ರಿಗೆ ಈ ಜಾಗ ನಾನು ಗ್ಯಾರಂಟಿ ಸಜೆಸ್ಟ್ ಮಾಡ್ತೀನಿ. ತುಂಬಾ ತುಂಬ ಸೆಲೆಬ್ರಿಟೀಸ್ ಕೂಡ ಬರೋ ಜಾಗ ಇದು, ಎಲ್ರಿಗೂ ಫೇವ್ರೆಟ್ ಆಗಿರೋ ಜಾಗ ಕೂಡ ಗೈಸ್. ನೀವ್ಯಾರಾದ್ರೂ ಇಲ್ಲಿಗೆ ಬಂದಿದ್ರೆ ನನಗೆ ಕಮೆಂಟ್ ಹೇಳಿ, ಬಂದಿಲ್ಲ ಅಂದರೆ ಬಂದು ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಹೇಳಿ. ಈಗ ಲಾಸ್ಟ್ ಡಿಶ್ಶು ಮಟನ್ ಕೀಮಾ, ಇದನ್ನು ಟ್ರೈ ಮಾಡೋಣ. ಓ, ಮಟನ್ ಹೇಗಿದೆ ನೋಡಿ, ಕರೆಕ್ಟಾಗಿ ಬೆಂದಿದೆ. ಈಗ ಇದರಲ್ಲಿ ಡಿಪ್ ಮಾಡಿ ಮಸಾಲ ಫ್ಲೇವರ್ ಜೊತೆನೆ ತಿನ್ನೋಣ. ಆ, ಚೆನ್ನಾಗಿದೆ, ಮಟನ್ ಕರೆಕ್ಟಾಗಿ ಬೆಂದಿದೆ. ಬಟ್ ನನಗೆ ಮಟನ್ ಕೀಮಾ ಎಲ್ಲಿ ಇಷ್ಟ ಆಯ್ತು ಅಂದರೆ ಎಸಿರೋ ಮಿಲ್ಟ್ರಿ ಹೋಟೆಲ್ ತುಂಬಾ ತುಂಬ ಇಷ್ಟ ಆಯಿತು. ಅಷ್ಟು ಫ್ಲೇವರ್ ಇತ್ತು, ಅಷ್ಟು ಮಸಾಲ ಇತ್ತು. ಬಟ್ ಇದು ಕಮ್ಮಿ ಇದೆ, ಸಟಲ್ ಆಗಿದೆ, ಮೀಡಿಯಮ್ ಆಗಿದೆ ಟೇಸ್ಟು. ಬಟ್ ಕರೆಕ್ಟಾಗಿ ಕುಕ್ ಆಗಿದೆ, ಚೆನ್ನಾಗಿದೆ. ಸ್ಪೈಸಿ ಗೈಸ್, ಒಳ್ಳೆ ಸ್ಪೈಸಿ ಹಾಕಿದ್ದಾರೆ ಎಲ್ಲದರಲ್ಲೂ. ಎಲ್ಲದರದ್ದು ಗ್ರೇವಿ ಅಂತೂ ಎ ಕ್ಲಾಸ್ ಇದೆ. ಮಟನ್ ಚಾಪ್ ಎ ಕ್ಲಾಸ್.
ಟೇಸ್ಟ್ ಬಗ್ಗೆ ನೋ ಕಾಂಪ್ರಮೈಸಸ್, ಎಲ್ಲನೂ ಚೆನ್ನಾಗಿದೆ, ಟೇಸ್ಟಿ ಆಗಿದೆ. ಮೇಯ್ನಾಗಿ ನಾನು ಚೂಸ್ ಮಾಡೋ ಹೋಟೆಲ್ಸ್ ಎಲ್ಲ ಫೇಮಸ್ ಆಗಿರೋ ಹೋಟೆಲ್, ಡಿಶಸ್ ಚೆನ್ನಾಗಿರೋ ಹೋಟೆಲ್ಲೇ ಚೂಸ್ ಮಾಡ್ತಾಯಿದ್ದೀನಿ. ಅದರಲ್ಲೂ ಅವ್ರ ಸಿಗ್ನೇಚರ್ ಡಿಶ್ ಮಾತ್ರ ತೊಗೊಂಡು ನಾನು ರಿವ್ಯೂ ಕೊಡ್ತಾಯಿದ್ದೀನಿ ಗೈಸ್. ಅದಕ್ಕೆ ಟೇಸ್ಟ್ ಅಂತೂ ಚೆನ್ನಾಗಿದೆ. ಬಟ್ ತಲೆ ಮಾಂಸ ಹೇಗಿರುತ್ತೆ ಅಂತ ಗೊತ್ತೇ ಆಗ್ತಿಲ್ವಲ್ಲ. ಚೂವಿ 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 ಚಿಕ್ಕಾಪಟ್ಟೆ ಚೂವಿ. ಸೊ ಗೈಸ್, ತಿಂದಾಯಿತು, ಹೊಟ್ಟೆ ಒಂದು ಸಿಕ್ಕಾಪಟ್ಟೆ ಫುಲ್ ಗೈಸ್. ಟೇಸ್ಟ್ ಒಂದು ಸಖತ್ತಾಗಿತ್ತು. ಓವರಾಲ್ ನಿಮ್ಗೆ ಏನು ಹೇಳ್ತೀನಿ ಅಂದರೆ, ಸ್ಪೈಸಿಯಾಗಿ ತಿನ್ಬೇಕು, ಅದು ನಾಟಿ ಶೈಲಿ ತಿನ್ಬೇಕಂದ್ರೆ ಈ ಜಾಗ ನಿಮ್ಗೆ ಗ್ಯಾರಂಟಿ ಸಜೆಸ್ಟ್ ಮಾಡ್ತೀನಿ. ಇದರ ಲೊಕೇಶನ್, ಗೂಗಲ್ ಲಿಂಕ್ ಮತ್ತು ಪ್ರೈಸಿಂಗ್ ಎಲ್ಲ ನಿಮ್ಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಜಸ್ಟ್ ಗೋ ಆ್ಯಂಡ್ ಚೆಕ್ ಇಟ್ ಔಟ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಬಿ ಹ್ಯಾಪಿ ಆ್ಯಂಡ್ ಮೇಕ್ ಅದರ್ಸ್ ಹ್ಯಾಪಿ. ಹ್ಯಾಲ್ ಮೀಟ್ ಯು ನೆಕ್ಸ್ಟ್ ಅಂಡ್ ದ ಗ್ರೇಟ್ ವಿಡಿಯೋ. ಆಂಟಿಲ್ ದೆನ್, ಬೈ ಫ್ರಮ್ ಶಬ್ರಿಷನ್. ಯೋ ವಾಚಿಂಗ್ ಎಸ್ ಪಿ ಸೈಟ್. ಬೈ.